ಇವರು ನಮ್ಮವರು. ನನ್ನ ಹೆಸರು ರಘು. ಇದೇ ಪೆಟ್ರೋಲ್ ಬಂಕಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಊರಲ್ಲಿದ್ದಾರೆ. ನಮ್ಮ ಹೆಂಡತಿ ಹೆಸರು ಸುಮಾ ಅಂತ. ಇಬ್ಬರು ಅವಳಿ ಜವಳಿ ಮಕ್ಕಳಿದ್ದಾರೆ, ಚೇತನ್ ಚಿನ್ಮಯಿ ಅಂತ. ಇಬ್ಬರು ಶಿಶ್ವರಕ್ಕೆ ಹೋಗ್ತಾ ಇದ್ದಾರೆ. ತಂದೆ ತಾಯಿ ನಾನು 7th ಇದ್ದಾಗಲೇ ದುಡಿಬೇಕು ಅನ್ನೋದು ಇದು ಬಂತು. 5:30 ಇದ್ದು ಪೇಪರ್ ಆಗ್ತಾ ಇದ್ದೆ. ಅದರಲ್ಲೇ ನಾನು ಓದ್ಕೊಂಡು SLC ಮಾಡಿಕೊಂಡು PUC ಮಾಡಿಕೊಂಡೆ. ಕಂಪ್ಯೂಟರ್ ಕೋರ್ಸ್ ಮಾಡಿಕೊಂಡು ಬೆಂಗಳೂರಿಗೆ ಬಂದೆ. ಆವಾಗೆಲ್ಲ ಕಡಿಮೆ ಸಂಬಳ ಕೊಡ್ತಾಯಿದ್ರು, 1200 ರೂಪಾಯಿ. ಅಲ್ಲೆಲ್ಲ ಕಂಪ್ಯೂಟರ್ ಕ್ಲಾಸಲ್ಲಿ ಇದು ಮಾಡ್ತಾಯಿದ್ದೆ. ಕಾರ್ ತೊಳ್ಕೊಂಡು ಆಮೇಲೆ ಬಂದು ನಮ್ಮ ಅಣ್ಣ ಇಲ್ಲಿ ಸೇರಿಸಿದ್ರು ಪೆಟ್ರೋಲ್ ಬಂಕಲ್ಲಿ. ಟೋಟಲಾಗಿ 20 ಕೆಲಸ ಮಾಡ್ತಾಯಿದ್ದೀವಿ. ಒಂದು ಶಿಫ್ಟಿಗೆ 10 ಕೆಲಸ ಮಾಡ್ತಾಯಿದ್ದೀವಿ. 8 hours ಡ್ಯೂಟಿ ಇರೋದು. ಬಟ್ ಊರಿಗೆ ಎಲ್ಲ ಊರ ಕಡೆಯಿಂದ ಬರೋರೆ, ಹಂಗಾಗಿ ಹಳ್ಳಿ ಕಡೆ ಹೋಗ್ಬೇಕಲ್ಲ. ಡೇ ಆ್ಯಂಡ್ ನೈಟ್ ಮಾಡ್ಕೊಂಡು ಒಂದು ದಿವಸ ರಜಾ ತೊಗೊಂತೀವಿ. ಬೆಳಗ್ಗೆ 5:30 ಎದ್ದಿರಬೇಕು. ಎದ್ದು ರೆಡಿ ಆದರೆ 6 ಓಪನ್ ಮಾಡ್ಬೋದು. 8:30 ಎಲ್ಲ ಫುಲ್ಲು ಆಫೀಸ್ ಟೈಮ್ ಅಲ್ವಾ, ಬೆಳಿಗ್ಗೆಯಿಂದನೇ ಫುಲ್ಲು ರಶ್ ಇರುತ್ತೆ. ಒಂದು 10:30-11 ಕ್ರೌಡ್ ಇರುತ್ತೆ ಜನ. ಅದಾದಮೇಲೆ ನೆಕ್ಸ್ಟ್ 4 ಗಂಟೆಯಿಂದ ತಿರುಗಿ ನೆಕ್ಸ್ಟ್ 4 ಗಂಟೆಯಿಂದ 8:30-9 ಗಂಟೆವರೆಗೂ ಫುಲ್ ಕ್ರೌಡ್ ಇರುತ್ತೆ. ಖುಷಿಯಾಗಿದೆ ಅಂದರೆ ಫುಲ್ಲು ದೀಪಾವಳಿಗೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪಟಾಕಿ ಎಲ್ಲ ಹೊಡೆದು ಅವತ್ತು ಫುಲ್ ಸಂತೋಷ ಆಯಿತು. ಟ್ಯಾಂಕರಲ್ಲಿ ಪೆಟ್ರೋಲ್ ಬಂದಿತ್ತು. ಅದು ವಾಲ್ವ್ ಓಪನ್ ಮಾಡಿರಲಿಲ್ಲ. ಅದು ವಾಲ್ವ್ ಓಪನ್ ಮಾಡಿರಿ, ಹಿಂದೆಗಡೆ ಏರ್ ಲಾಕ್ ಇರುತ್ತದ್ದು, ಆ ಲಾಕ್ ಓಪನ್ ಮಾಡಿರಲಿಲ್ಲ. ಹಂಗಾಗಿ ಅದು ಖಾಲಿ ಆಗಿದೆ ಅಂದ್ಬಿಟ್ಟು ಡೌನ್ ಮಾಡೋಕ್ಕೆ ಬಕೆಟಲ್ಲಿ ತೊಗೊಂಡೋಗಿ ಇದು ಮಾಡ್ತೀವಿ, ಡೌನ್ ಮಾಡ್ತೀವಿ. ಈಗ ನಾನು ವಾಲ್ ತಿರುಗಿಸಿದ್ನಲ್ಲ, ಫುಲ್ ಪೆಟ್ರೋಲ್ ಬಂದು ಒಂದು 35 ಲೀಟ್ರ್ ಪೆಟ್ರೋಲ್ ಫುಲ್ ಮೈಗೆ ಬಂದ್ಬಿಟ್ಟಿದೆ. ಆಯಿತು ಅಂತ ಹೇಳ್ತೀವಿ ಮನೆಯಲ್ಲಿ. ಆವಾಗ ಬಿಟ್ಬಿಡ್ರಿ ಕೆಲಸ, ದಿನ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಕೆಲಸ ನೋಡ್ಕೊಳ್ರಿ. ಅವತ್ತಿಂದ 15 ವರ್ಷ ಮುಂದೆ ಮಾಡ್ತಾಯಿದ್ದೀವಿ, ಬಿಡೋಕೆ ಮನ್ಸು ಬರ್ತಾ ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಂಗಾಗಿ ಯಾವುದೇ ತೊಂದರೆ ಇಲ್ಲ. ಇಲ್ಲೇನಪ್ಪ ಅಂದರೆ ಕೆಲಸ ಮಾಡಬೇಕು, ದುಡಿಬೇಕು, ತಿನ್ನಬೇಕು ಅನ್ನೋದು ಅಷ್ಟೇ ಮಾತ್ರ. ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ. ಇವರು ನಮ್ಮವರು.